ಸಾಮಾನ್ಯವಾಗಿ ಸಾಕಲ್ಪಡುವ ಈ ತರದ ಹಕ್ಕಿಗಳನ್ನು ಎಲ್ಲರೂ ಲವ್ ಬರ್ಡ್ ಅಂತಲೇ ಕರೆಯುತ್ತಾರೆ. ವಾಸ್ತವದಲ್ಲಿ ಇವುಗಳ ಹೆಸರು ಲವ್ ಬರ್ಡ್ ಅಲ್ಲ, ಬದಲಾಗಿ ಬರ್ಜೀಸ್ ಎಂದಾಗಿದೆ. ಇವಕ್ಕೆ ಬರ್ಜಿ, ಶೆಲ್ ಪ್ಯಾರಾಕಿಟ್, ಪ್ಯಾರಾಕಿಟ್ ಅಂತಲೂ ಕರೆಯುತ್ತಾರೆ. ಕಡಿಮೆ ದರಕ್ಕೆ ದೊರಕುವ ಜನಪ್ರಿಯ ಕಿಳಿ ಪ್ರಭೇದವಾಗಿದ್ದು ಇವುಗಳ ಮೂಲ ಆಸ್ಟ್ರೇಲಿಯಾವಾಗಿದೆ. ಇವುಗಳ ಸರಾಸರಿ ಜೀವಿತಾವಧಿ 6 ವರ್ಷವಾಗಿದ್ದು ಗರಿಷ್ಠ 10 ವರ್ಷದವರೆಗೂ ಬದುಕಬಹುದು. ಇವುಗಳಲ್ಲಿ 2 ಬಗೆಗಳಿದ್ದು, ಒಂದು ಅಮೆರಿಕ ಮೂಲದ್ದು, ಮತ್ತೊಂದು ಇಂಗ್ಲಿಷ್ ಮೂಲದ್ದು. ಅಮೆರಿಕ ಮೂಲದ್ದು ಇಂಗ್ಲಿಷ್ ಮೂಲಕ್ಕಿಂತ ಚಿಕ್ಕ ಗಾತ್ರವನ್ನು ಹೊಂದಿರುತ್ತದೆ. ಇವುಗಳ ತೂಕ 30 ರಿಂದ 34 ಗ್ರಾಂ ಆಗಿದ್ದು 6 ತಿಂಗಳಿಗೆ ಇವು ಪ್ರಾಯಕ್ಕೆ ಬರುತ್ತವೆ. ಇವುಗಳನ್ನು ಸಾಕುವಾಗ ಯಾವಾಗಲೂ ಜೋಡಿಗಳನ್ನೇ ಸಾಕಬೇಕು. ಇವುಗಳನ್ನು ಟೇಮ್ಡ್ ಮಾಡುವುದು ಕಷ್ಟ, ಏಕೆಂದರೆ ಅಡಲ್ಟ್ಗಳು ಟೇಮ್ಡ್ ಆಗುವುದಿಲ್ಲ ಮತ್ತು ಮರಿಗಳು ಚಿಕ್ಕ ಗಾತ್ರ ಹೊಂದಿರುವುದರಿಂದ ಹ್ಯಾಂಡ್ ಫೀಡ್ ಮಾಡುವುದೆಲ್ಲ ಕಷ್ಟವಾಗುತ್ತದೆ. ಇದಕ್ಕೆ ಹೆಚ್ಚಿನ ಜಾಣ್ಮೆ ಮತ್ತು ಕೌಶಲ್ಯ ಬೇಕಾಗುತ್ತದೆ. ಇವು ಇತರೆ ಗಿಳಿಗಳಂತೆ ವಾಯ್ಸನ್ನು ಮಿಮಿಕ್ ಮಾಡಲಾರವು. ಇದಿಷ್ಟು ಬರ್ಜಿಸ್ಗಳ ಕುರಿತ ಪರಿಚಯ. ಇನ್ನು ಇವುಗಳನ್ನು ಸಾಕುವಾಗ ಏನೆಲ್ಲ ಗಮನಿಸಬೇಕು ಎಂದು ನೋಡೋಣ ಬನ್ನಿ. ಪ್ರಥಮವಾಗಿ ಕೇಜ್ ಬಗ್ಗೆ ತಿಳಿಯೋಣ. ಕೇಜ್ ಅಂದರೆ ಪಂಜರವು ದೊಡ್ಡದು ಮತ್ತು ಚೌಕಾಕಾರದ್ದು ಆಗಿರಬೇಕು. ವೃತ್ತಾಕಾರದ ಕೇಜ್ಗಳು ಒಳಿತಲ್ಲ, ಕಾರಣ ಅವು ಭಯಗೊಂಡಾಗ ಅಥವಾ ಬೇಜಾರಾದಾಗ ಕೇಜ್ನ ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುತ್ತವೆ. ರೌಂಡ್ ಕೇಜ್ಗಳಲ್ಲಿ ಮೂಲೆಗಳು ಇಲ್ಲದಿದ್ದರಿಂದ ಅವುಗಳಿಗೆ ಅಭದ್ರತೆ ಕಾಡುತ್ತದೆ. ಕೇಜ್ ಒಳಗೆ ಟ್ರೇ ಒಂದರಲ್ಲಿ ಮಲಮೂತ್ರ ಸಂಗ್ರಹವಾಗುವಂತೆ ವ್ಯವಸ್ಥೆ ಮಾಡಬೇಕು. ಬರ್ಡ್ಗಳು ಕೂರಲು ಸಹಾಯಕವಾಗುವಂತೆ ನೈಸರ್ಗಿಕ ಪರ್ಚ್ ಅಂದರೆ ಟೊಂಗೆಗಳ ವ್ಯವಸ್ಥೆಯನ್ನು ಮಾಡಬೇಕು. ಇವು ಕೃತಕ ಪರ್ಚ್ಗಳನ್ನು ಇಷ್ಟಪಡುವುದಿಲ್ಲ. ಕೇಜ್ ಒಳಗೆ ಮಡಿಕೆಗಳಿಂದ ನಿರ್ಮಿಸಿದ ನೆಕ್ಸ್ಟ್ ಬಾಕ್ಸ್ಗಳನ್ನು ಜೋಡಿಗೆ ಒಂದರಂತೆ ಮೂಲೆಗಳಿಗೆ ಕಟ್ಟಿ ಇಡಬೇಕು. ಇದು ಅವುಗಳಿಗೆ ಸಂತಾನೋತ್ಪತ್ತಿಗೆ ಸಹಕಾರಿಯಾಗುತ್ತದೆ. ಬ್ರೀಡಿಂಗ್ ಟೈಮ್ನಲ್ಲಿ ಕೇಜ್ ಒಳಗೆ ಒಣ ಹುಲ್ಲು ಹತ್ತಿಗಳನ್ನು ಇಟ್ಟಲ್ಲಿ ಅವನ್ನು ಬಳಸಿಕೊಂಡು ಮೊಟ್ಟೆ ಇಡಲು ಗೂಡನ್ನು ನಿರ್ಮಿಸಿಕೊಳ್ಳಲು ಇದು ಸಹಕಾರಿಯಾಗುತ್ತದೆ. ಇವು ಆಕ್ಟಿವ್ ಬರ್ಡ್ಗಳಾಗಿದ್ದು ವಿವಿಧ ಟಾಯ್ಗಳೊಡನೆ ಆಡಲು ಇಷ್ಟಪಡುತ್ತವೆ. ಕೇಜನ್ನು ಸೂರ್ಯನ ಬಿಸಿಲಿಗೆ ನೇರವಾಗಿ ಇಡಬಾರದು, ಹಾಗೆ ಅದ್ದು ಕಾಗೆಗಳ ಕೈಗೆ ಸಿಗದಂತೆ ಇಡಬೇಕು. ಕೇಜ್ ಒಳಗಿನ ವ್ಯರ್ಥ ಪದಾರ್ಥಗಳನ್ನು ಪ್ರತಿದಿನ ತೆಗೆದು ಪಂಜರವನ್ನು ಶುಚಿಯಾಗಿಡಬೇಕು. ರಾತ್ರಿ ವೇಳೆ ಕೇಜನ್ನು ತೆಳು ಕವರ್ನಿಂದ ಮುಚ್ಚಿದಲ್ಲಿ ರಾತ್ರಿ ವೇಳೆ ಅವುಗಳು ಅನಾವಶ್ಯಕವಾಗಿ ಹಾರಾಡುವುದು, ಮುಂಜಾನೆ ಬೇಗನೆ ಚಿಲಿಪಿಲಿಗುಟ್ಟಿ ಮಲಗಿದವರ ನಿದ್ದೆಗೆಡಿಸುವುದು ತಪ್ಪುತ್ತದೆ. ಎರಡನೆಯದಾಗಿ ಫೀಡಿಂಗ್ ಬಗ್ಗೆ ನೋಡೋಣ. ಫೀಡ್ ಬಂದು ಕಾಳುಗಳು, ಹಣ್ಣು, ತರಕಾರಿಗಳನ್ನು ನೀಡಬೇಕು. ಹಾಗೆ ಕಮರ್ಷಿಯಲ್ ಫುಡ್ಗಳು ಸಿಗುತ್ತವೆ. ಕಾಳುಗಳು ಎಂದರೆ ಹೆಚ್ಚಾಗಿ ನವಣೆಯನ್ನು ತಿನ್ನುತ್ತವೆ. ಉಳಿದಂತೆ ನುಚ್ಚಕ್ಕಿ, ಗೋಧಿ, ರವೆ, ಇತರೆ ಧಾನ್ಯದ ನುಚ್ಚನ್ನು ತಿನ್ನುತ್ತವೆ. ಆದರೆ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ಜಿಸ್ ಪೇರೆಂಟ್ಗಳು ನವಣೆಯನ್ನು ಆಹಾರವನ್ನಾಗಿ ನೀಡುತ್ತಾರೆ. ಹಾಗೆ ಆ್ಯಪಲ್, ಹೂಕೋಸು, ಕೊತ್ತಂಬರಿ, ಇತರೆ ಸೊಪ್ಪು ಮತ್ತು ಬೀನ್ಸ್ಗಳನ್ನು ಆಹಾರವನ್ನಾಗಿ ನೀಡಬೇಕು. ಕೇಜ್ನಲ್ಲಿ ಸದಾ ಕಟಲ್ ಬೋನ್ ಇಡಬೇಕು, ಇದು ಬ್ರೀಡಿಂಗ್ಗೆ ಸಹಕಾರಿಯಾಗುತ್ತದೆ. ಚಾಕೊಲೇಟ್, ಅವಕ್ಯಾಡೋ, ಆಲ್ಕೋಹಾಲ್, ಫ್ರೂಟ್ ಸೀಡ್ಗಳನ್ನು ಇವುಗಳಿಗೆ ನೀಡಬಾರದು. ಇವುಗಳ ಸೇವನೆ ಅನಾರೋಗ್ಯಕ್ಕೆ ದಾರಿ ಮಾಡುತ್ತದೆ. ಇವುಗಳಿಗೆ ಶುದ್ಧವಾದ, ಕ್ಲೋರಿನ್ ಫ್ರೀಯಾದ ಕುಡಿಯುವ ನೀರನ್ನು ಕೊಡಬೇಕು. ನೀರನ್ನು ಪ್ರತಿದಿನ ಬದಲಾಯಿಸಬೇಕು. ನೀರಿನ ಬೌಲನ್ನು ಸಾಧ್ಯವಾದಷ್ಟು ಕೇಜ್ನ ಹೊರಗೆ ಫಿಕ್ಸ್ ಮಾಡುವಂತಿದ್ದು ಅವು ಕುತ್ತಿಗೆ ಹೊರಚಾಚಿ ನೀರು ಕುಡಿಯುವಂತೆ ವ್ಯವಸ್ಥೆ ಮಾಡಿರಬೇಕು. ಏಕೆಂದರೆ ಕೇಜ್ ಒಳಗೆ ವಾಟರ್ ಬೌಲ್ ಇಟ್ಟಲ್ಲಿ ಅವು ನೀರಿನಲ್ಲಿ ಸ್ನಾನ ಮಾಡಿ ಕೇಜನ್ನು ಗಲೀಜುಗೊಳಿಸುತ್ತವೆ. ಹಾಗಾಗಿ ಈ ರೀತಿಯ ವ್ಯವಸ್ಥೆ ಮಾಡಬೇಕು. ವೈದ್ಯರ ಸಲಹೆ ಮೇರೆಗೆ ಇವುಗಳ ನೀರು ಮತ್ತು ಆಹಾರಕ್ಕೆ ಬೆರೆಸುವಂತಹ ಮಲ್ಟಿವಿಟಮಿನ್ ಸಿರಪ್ಗಳು ಲಭ್ಯವಾಗುತ್ತವೆ. ಅವನ್ನು ಸಹ ಬಳಸಬಹುದಾಗಿದೆ. ಕೇಜ್ ಒಳಗೆ ಕೆಲವರು ಇಟ್ಟಿಗೆ ಮತ್ತು ಕೆಲವರು ಬೌಲೊಂದರಲ್ಲಿ ಮರಳು ತುಂಬಿ ಇಡುತ್ತಾರೆ. ಅವು ಅದನ್ನು ಅಜೀರ್ಣವಾದಾಗ ತಿನ್ನುತ್ತವೆ ಎನ್ನುತ್ತಾರೆ ಹಲವು ಬ್ರೀಡರ್ಗಳು. ಮೂರನೆಯದಾಗಿ ಇವುಗಳ ಆರೋಗ್ಯದ ಬಗ್ಗೆ ನೋಡೋಣ. ಆರೋಗ್ಯವಂತ ಬರ್ಜಿಸ್ಗಳು ಆಕ್ಟಿವ್ ಆಗಿ, ಅಲರ್ಟ್ ಆಗಿ ಮತ್ತು ಸೋಷಿಯಲ್ ಆಗಿ ಇರುತ್ತವೆ. ಇವುಗಳ ಮೂಗು ಒಣಗಿದ್ದು ಕಣ್ಣುಗಳು ಬ್ರೈಟ್ ಆಗಿರುತ್ತವೆ. ಕೊಕ್ಕು, ಕಾಲು, ಪಾದಗಳು ಸಹಜವಾಗಿರುತ್ತವೆ. ಹಸಿವು, ನೀರಡಿಕೆ ಸಹಜವಾಗಿರುತ್ತದೆ. ಗರಿ, ಕೂದಲುಗಳು ಮೃದುವಾಗಿದ್ದು ಸರಿಯಾಗಿ ಬಾಚಲ್ಪಟ್ಟಿರುತ್ತವೆ, ಅಂದರೆ ವೆಲ್ ಗ್ರೂಮ್ಡ್ ಆಗಿರುತ್ತವೆ. ಇನ್ನು ಅನಾರೋಗ್ಯಕ್ಕೆ ಒಳಗಾಗಿದ್ದರ ಸಂಕೇತಗಳು ಈ ರೀತಿ ಇರುತ್ತವೆ. ಪಂಜರದ ತಳಭಾಗದಲ್ಲಿ ಸುಮ್ಮನೆ ಕುಳಿತಿರುವುದು, ಸೀನುವುದು, ಕೆಮ್ಮುವುದು, ಕಿವಿ ಅಥವಾ ಮೂಗಿನ ಸ್ರವಿಕೆ, ಗಲೀಜಾದ ಗರಿಗಳು, ಬೇದಿ ಅಥವಾ ಮಲದ ಸಹಜ ಬಣ್ಣದಲ್ಲಿ ಬದಲಾವಣೆ, ಕೆಂಪಾದ ಅಥವಾ ಊತ ಕಣ್ಣುಗಳು, ಹಸಿವಾಗದಿರುವುದು, ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಗಳು, ಗಡ್ಡೆ ಅಥವಾ ದಡುತಿತನಗಳಂತಹ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಚಿಕಿತ್ಸೆ ಕೊಡಿಸಬೇಕು.